ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೂ ಮುಂಚೆ ಪ್ರಯಾಣಿಕರು ಮೈ ತುಂಬ ಕಣ್ಣಾಗಿರಿಸಿಕೊಳ್ಬೇಕು ಇಲ್ಲದೆ ಇದ್ರೆ ನಿಮ್ಮ ಜೊತೆಗೂ ಇಂಥದ್ದೊಂದು ಆಗಬಹುದು ಅನ್ನೋದನ್ನ ಸೂಚಿಸ್ತಾ ಇದೆ ಈ ಘಟನೆ ಏನಾಯ್ತು ಇಲ್ಲಿ ಡೀಟೇಲ್ಸ್ ಬರ್ತಾ ಇದೆ ನೋಡಿ ಆಗಸ್ಟ್ ತಿಂಗಳಲ್ಲಿ ನಡೆದಿರುವಂತಹ ಘಟನೆ ಸಿ ಸಿ ಮೂಲಕ ಈಗ ಬೆಳಕಿಗೆ ಬರ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಆಗಸ್ಟ್ ಅಲ್ಲಿ ಆಗಿರೋದು ಸೆಪ್ಟೆಂಬರ್ನಲ್ಲಿ ಬೆಳಕಿಗೆ ಬರ್ತಾ ಇದೆ ಪ್ರಯಾಣಿಕರ ಸೋಗಿನಲ್ಲಿ ಬಸ್ ಅನ್ನ ಹತ್ತಾರೆ ಬಸ್ ನಲ್ಲಿ ಇರುವಂತಹ ವಸ್ತುಗಳನ್ನ ಕದಿಯೋದಕ್ಕೆ ಅಂತ ಕಳ್ಳರು ದಾರಿ ಮಧ್ಯೆ ಬಸ್ ಹತ್ತುತ್ತಾರೆ ಕದ್ದು ಇಳಿದು ಹೋಗ್ತಾರೆ ಬೆಂಗಳೂರಿನ ವಿಘ್ನೇಶ್ ಎಂಬುವರ ಲ್ಯಾಪ್ಟಾಪನ್ನು ಕಳ್ಳ ಕದ್ದು ಇಲ್ಲಿಂದ ಎಸ್ಕೇಪ್ ಆಗುವಂತಹ ದೃಶ್ಯ ಕೂಡ ಸಿ ಸಿ ಸರಿಯಾಗಿದೆ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಘಟನೆ ಸಿ ಸಿ ಮೂಲಕ ಈಗ ಬೆಳಕಿಗೆ ಬರ್ತದೆ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಈ ಹಿಂದೆ ನಾವು ಗಮನಿಸ್ತಾ ಇದ್ವಿ ಅಂದರೆ ಫೋನ್ಗಳನ್ನೆಲ್ಲ ಕದ್ದು ಮೂವಿಂಗ್ ಬಸ್ನಲ್ಲಿ ಕದ್ದು ಎಸ್ಕೇಪ್ ಆಗೋದ್ನೆಲ್ಲ ಈಗ ಲ್ಯಾಪ್ಟಾಪ್ಗಳ ಕಡೆಗೆ ಕಳ್ಳರ ಕಣ್ಣು ಬಿದ್ದಿದೆ ಮತ್ತು ಇದೊಂದು ಸಿಂಡಿಕೇಟ್ ರೀತಿ ಅವರು ವ್ಯವಹರಿಸ್ತಾರೆ ನೋಡಿ ಆತ ಬಸ್ಸಿಂದ ಇಳಿಬೇಕಾದ್ರೆ ಕಳ್ಳ ಅನ್ನೋದ್ರ ಒಂದೇ ಒಂದು ಚಿಕ್ಕ ಅನುಮಾನ ಡ್ರೈವರ್ಗೂ ಬರೋಲ್ಲ ಯಾರಿಗೂ ಬರೋಲ್ಲ ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತು ನಿಂತು ಅಲ್ಲಿಂದ ಮಾತನಾಡಿ ಇಲ್ಲೇ ಇಳಿಬೇಕು ನಾನು ದಾರಿ ಮಧ್ಯೆ ಅಂತ ಆತ ಕನ್ವಿನ್ಸ್ ಮಾಡಿ ಅಲ್ಲೇ ಒಂದು ಸ್ಟಾಪನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗ್ತಾನೆ ಬಟ್ ನೋಡಿದರೆ ಆತ ವಿಘ್ನೇಶನ್ ಅವ್ರಿಗೆ ಸೇರಿದಂತಹ ಲ್ಯಾಪ್ಟಾಪನ್ನು ಕದ್ದು ಎಸ್ಕೇಪ್ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ ಖಾಸಗಿ ಬಸ್ನಲ್ಲಿದ್ದಂತಹ ಸಿ ಸಿ ಟಿವಿಯಲ್ಲಿ ಕಳ್ಳನ ಕರಾ ಮತ್ತು ಗೊತ್ತಾಗ್ತಾ ಇದೆ ಇನ್ಫ್ಯಾಕ್ಟ್ ಈ ಘಟನೆ ಸಾರ್ವಜನಿಕರನ್ನ ಮತ್ತೊಮ್ಮೆ ಆತಂಕ ತಳ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾದೇಶ್ ಮಾದೇಶ್ ಈ ಹಿಂದೆ ಮೂವಿಂಗ್ ಬಸ್ಗಳಲ್ಲಿ ಮೊಬೈಲ್ ಗಳನ್ನ ಕದ್ದು ಎಸ್ಕೇಪ್ ಆಗುವಂತಹ ಒಂದು ಸಿಂಡಿಕೇಟ್ ಬಗ್ಗೆ ನಾವು ಕೇಳ್ತಾ ಇದ್ವಿ ಆ ಈಗ ಈ ಕಳ್ಳನ ಜೊತೆಗೆ ಗ್ಯಾಂಗ್ ಏನಾದ್ರೂ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಾ ಸಿಟಿ ತುಂಬಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಬಿಕಾಸ್ ಆತ ಆಪರೇಟ್ ಮಾಡಿರುವಂತಹ ರೀತಿ ನೋಡ್ತಾ ಇದ್ರೆ ಎಷ್ಟು ಮೌಲ್ಯದ್ದು ಈ ಲ್ಯಾಪ್ಟಾಪ್ ಮತ್ತು ಹೇಗೆ ಪ್ರಕರಣ ಬೆಳಕಿಗೆ ಬಂತು ಆಮೇಲೆ ಕಳ್ಳನ ಕುರಿತಾಗಿ ಅಥವಾ ಕಳ್ಳನ ಗುಂಪಿನ ಕುರಿತಾಗಿ ಏನಾದ್ರೂ ಪೊಲೀಸರಿಗೆ ಕ್ಲೂ ಸಿಕ್ಕಿದ್ಯಾ ಮಮತಾ ಇದು ಅಂದ್ರೆ ಬಸ್ ನ ಮಾಲೀಕರಾಗಿರ್ಬೋದು ಆಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನಿಗದಿತ ಸ್ಥಳದಲ್ಲಿ ಮಾತ್ರ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಬೇಕು ಹಾಗೆ ನಿಗದಿತ ಸ್ಥಳದಲ್ಲಿ ಮಾತ್ರ ಅವರನ್ನ ಇಳಿಸುವಂತದ್ದು ಅಂದ್ರೆ ಇದೆಲ್ಲವೂ ಕೂಡ ಮೊದ್ಲೇ ಬುಕ್ಕಿಂಗ್ ಆಗಿರ್ತವೆ ಸ್ಲೀಪರ್ ಬಸ್ ಗಳಿವೆಲ್ಲವೂ ಕೂಡ ಸ್ಲೀಪರ್ ಬಸ್ ಗಳಲ್ಲಿ ಈ ರೀತಿಯಾಗಿ ನಿಗದಿತ ಸ್ಥಳದಲ್ಲಿ ಹತ್ತಿಸ್ಕೊಳ್ಳುವಂತ ನಿಗದಿತ ಸ್ಥಳದಲ್ಲಿ ಇಳಿಸುವಂತಹ ಪ್ರಕ್ರಿಯೆ ಇರುತ್ತೆ ಅದನ್ನ ಇಲ್ಲಿ ರೂಲ್ಸ್ ಅನ್ನ ಇವರು ಮರೆತಿದ್ದಾರೆ ಇವರು ಫಾಲೋ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಖಾಸಗಿ ಬಸ್ನವರು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥ ಎಚ್ಚರಿಕೆ ಈಗಾಗಲೇ ಸಾರಿಗೆ ಇಲಾಖೆಯು ಕೊಟ್ಟಿದೆ ಈ ಪ್ರಕರಣ ಆದ ನಂತರ ಹಾಗೆ ಪೊಲೀಸರು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಈ ಪ್ರಕರಣವನ್ನು ಗಮನಿಸಿದ್ರೆ ವಿಘ್ನೇಶ್ ಅನ್ನುವಂಥವ್ರು ಚೆನ್ನೈನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಅಂದ್ರೆ ಬೆಂಗಳೂರಿಗೆ ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಹ್ ಯಾರೋ ಒಬ್ಬ ಹತ್ತಿರ್ತಾನೆ ಪ್ರಯಾಣಿಕ ಪ್ರಯಾಣಿಕರ ಸೋಗಿನಲ್ಲಿ ಹತ್ತಿ ಮತ್ತೆ ಇಳಿದಿರುವಂತದ್ದು ಅಂದ್ರೆ ಆತನೇ ಡ್ರೈವರ್ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡು ಇಳಿದು ಹೋಗಿರ್ತಾನೆ ಆ ಸಂದರ್ಭದಲ್ಲಿ ವಿಘ್ನೇಶ್ ಅವರ ಲ್ಯಾಪ್ಟಾಪ್ ಏನಿತ್ತು ಲ್ಯಾಪ್ಟಾಪ್ ಅನ್ನ ಕದ್ದು ಆತ ಇಳಿದೋಗಿರುವಂತದ್ದು ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಂದು ವಿಘ್ನೇಶ್ ಇಳಿದುಕೊಂಡಾಗ ನನ್ನ ಲ್ಯಾಪ್ಟಾಪ್ ಕಳವಾಗಿದೆ ಅಂತ ಆತನ ಗಮನಕ್ಕೆ ಬರುತ್ತೆ ಕೂಡಲೇ ಬಸ್ನ ಸಿಬ್ಬಂದಿಗಳಿಗೆ ಡ್ರೈವರ್ಗೆ ಹಾಗೆ ನಿರ್ವಹಣೆ ಏನಿರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಅವ್ರು ಯಾವುದೇ ರೀತಿಯಾಗಿ ಸರಿಯಾಗಿ ರೆಸ್ಪಾಂಡ್ ಮಾಡಿರಲ್ಲ ಸಿ ಕ್ಯಾಮರಾವನ್ನ ವಿಜುಲ್ ಅನ್ನು ಕೊಡೋದಕ್ಕೆ ಅವರು ನಿರಾಕರಿಸ್ತಾರೆ ಹಾಗೆ ಅದನ್ನ ಡಿಲೀಟ್ ಕೂಡ ಮಾಡ್ತಾರೆ ಪ್ರಕರಣ ಆದ ನಂತರ ನಂತರ ಆತ ಹೇಳ್ತಾನೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ ಅವ್ರಿಗೆ ಕೊಡ್ತಾನೆ ನಂತರ ಆತ ನೇರವಾಗಿ ಬಂದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು ಆಗ ಆ ಬಸ್ನ ಸಿ ಕ್ಯಾಮೆರಾ ವಿಷನ್ ಏನಿದೆ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಇಲ್ಲಿ ಕಳ್ಳತನ ಆಗಿದೆ ಅಂತ ಅಂದ್ರೆ ಈ ಆ ಕಳ್ಳನ ಕೈಚಲಕವನ್ನ ಗಮನಿಸಿದ್ರೆ ಆತನ ನಡವಳಿಕೆಗಳನ್ನ ಗಮನಿಸಿದ್ರೆ ಒಂದು ರೀತಿಯಾದಂತ ಗ್ಯಾಂಗ್ ಏನಾದರೂ ವರ್ಕ್ ಆಗ್ತಾ ಇದೆ ಈ ತರದ ಬಸ್ಗಳನ್ನೇ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ ಅನ್ನುವಂತರದ ಅನುಮಾನ ಕೂಡ ಮೂಡ್ತಾ ಇದೆ ಈ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಚುರುಕೊಳಿಸಿರುವಂತದ್ದು ಇನ್ನೂ ಕೂಡ ಸದ್ಯಕ್ಕೆ ಏನು ಕಳ್ಳ ಏನಿದ್ದಾನೆ ಆತರ ಮಾಹಿತಿ ಇನ್ನು ಕೂಡ ಸಿಕ್ಕಿಲ್ಲ ಆದ್ರೆ ಸಿ ಕ್ಯಾಮ್ರಾದಲ್ಲಿ ಆತನ ಚಿತ್ರ ಏನಿದೆ ಅದು ನೀಟಾಗಿ ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಆತನನ್ನ ವಶಕ್ಕೆ ಪಡೆಯುವಂತದ್ದು ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು ಆದ್ರೆ ಈ ಖಾಸಗಿ ಬಸ್ನವರಿಗೆ ಒಂದು ಒಂದ್ ರೀತಿಯಂತ ಕಟ್ಟುನಿಟ್ಟಿನ ಅಹ್ ಏನೋ ಒಂದು ಎಚ್ಚರಿಕೆಯನ್ನ ಕೊಡ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಯಾಕಂದ್ರೆ ಪ್ರಯಾಣಿಕರು ನೈಟ್ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಸ್ಲೀಪರ್ ಬಸ್ ಗಳನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ ಆದ್ರೆ ಸ್ಲೀಪರ್ ಬಸ್ಗಳಲ್ಲಿ ಈ ರೀತಿಯಾಗಿ ನಿಯಮವನ್ನ ಗಾಳಿ ತುಡಿದ್ರೆ ಈ ತರದ ಕಳ್ಳತನಗಳು ಆಗ್ತವೆ ಅನ್ನುವಂಥದ್ದು ಮಮತಾ ऑल राइट धन्यवाद माध्यम माहिती का। कि...